ಅಮೆರಿಕದ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಜೋ ಬಿಡನ್ ಅವರು ತಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಅವರನ್ನು ನಾಮನಿರ್ದೇಶನ ಮಾಡಿರುವುದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಡೆಮಾಕ್ರೆಟಿಕ್ ಪಕ್ಷದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಯಾರು ಎಂಬ ಹಲವು ವಾರಗಳ ಊಹಾಪೋಹಗಳಿಗೆ ಕೊನೆಗೂ ತೆರೆ ಬಿದ್ದಿದೆ. ಕಮಲಾ ಹ್ಯಾರಿಸ್ ಅವರ ತಾಯಿ ಶ್ಯಾಮಲಾ ಚೆನ್ನೈ ಮೂಲದವರು. ತಂದೆ ಡೊನಾಲ್ಡ್ ಹ್ಯಾರಿಸ್ ಜಮೈಕಾದವರು. ಅವರನ್ನು ಆಯ್ಕೆ ಮಾಡುವ ನಿರ್ಧಾರದ ಹಿಂದೆ ಡೆಮಾಕ್ರೆಟಿಕ್ ಪಕ್ಷದ ಹಲವು ತಂತ್ರಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ಹೆಚ್ಚು ಪ್ರಭಾವವನ್ನು ಹೊಂದಿರುವ ಭಾರತ ಮೂಲದ ಮತಗಳನ್ನು ಸೆಳೆಯಲು ಕಮಲಾ ಹ್ಯಾರಿಸ್ ಉಮೇದುವಾರಿಕೆ ನೆರವಾಗಲಿದೆ ಎಂಬ ಉದ್ದೇಶವೂ ಇದರಲ್ಲಿ ಸೇರಿದೆ. ಕಮಲಾ ಹ್ಯಾರಿಸ್ ಹುಟ್ಟಿದ್ದು ಬೆಳೆದಿದ್ದು ಅಮೆರಿಕದಲ್ಲಿಯೇ. ಆದರೂ ಭಾರತದೊಡಗಿನ ತಮ್ಮ ಭಾವನಾತ್ಮಕ ಸಂಬಂಧವನ್ನು ಅವರು ಹಲವು ಬಾರಿ ಸ್ಮರಿಸಿಕೊಂಡಿದ್ದಾರೆ. ಉಪಾಧ್ಯಕ್ಷೆಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡ ಬಳಿಕ ನಡೆದ ಮೊದಲ ಭಾಷಣದಲ್ಲಿಯೂ ಅವರು ಭಾರತವನ್ನು ನೆನಪಿಸಿಕೊಂಡಿದ್ದಾರೆ. ಅದ್ಭುತ ಪ್ರಭಾವಶಾಲಿ ಮಹಿಳೆಯರ ಕುಟುಂಬದಿಂದ ಬಂದವಳು ನಾನು. ನನ್ನ ಅಜ್ಜಿ ಹಳ್ಳಿಗಳಿಗೆ ಎತ್ತಿನ ಗಾಡಿಗಳಲ್ಲಿ ತೆರಳಿ ಜನನ ನಿಯಂತ್ರಣದ ಬಗ್ಗೆ ಬಡ ಮಹಿಳೆಯರಿಗೆ ಸಲಹೆಯನ್ನ ನೀಡ್ತಾ ಇದ್ರು. ನನ್ನ ತಾಯಿ 19ನೇ ವಯಸ್ಸಿಗೆ ಎಂಡೋಕ್ರಿನಾಲಜಿ ಓದಲು ಅಮೆರಿಕಕ್ಕೆ ಬಂದಿದ್ರು. ಇಲ್ಲಿ ಓದಿ ಅವರು ಪ್ರಮುಖ ಸ್ತನ ಕ್ಯಾನ್ಸರ್ ಸಂಶೋಧಕಿಯು ಆದ್ರು ಅಂತ ತಮ್ಮ ಪರಂಪರೆಯನ್ನ ಅವರು ನೆನಪಿಸಿಕೊಂಡಿದ್ರು. ಅಮ್ಮ ಪ್ರತಿಭಾವಂತ ಗಾಯಕಿ ಮತ್ತು ಬುದ್ಧಿವಂತ ವಿದ್ಯಾರ್ಥಿನಿಯೇ. ಅರ್ಧದಷ್ಟು ಜಗತ್ತು ಸುತ್ತಾಡಲು ಅವರ ಅಪ್ಪ ಅವಕಾಶವನ್ನ ನೀಡಿದ್ರು. ಓದು ಮುಗಿತಾ ಇದ್ದಂತೆ ಭಾರತಕ್ಕೆ ಬಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆಯಾಗುವುದಾಗಿ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಆದರೆ ಬರ್ಕೇಲಿ ವಿಶ್ವವಿದ್ಯಾಲಯದಲ್ಲಿ ಈಕೆಯಂತೆಯೇ ವಲಸಿಗನಾಗಿದ್ದ ಯುವಕನ ಪರಿಚಯವಾಯಿತು. ಕುಟುಂಬದ ಸಾವಿರಾರು ವರ್ಷಗಳ ಪರಂಪರೆಯನ್ನ ಮುರಿದು ಆಕೆ ಜಮೈಕಾದ ಅರ್ಥಶಾಸ್ತ್ರ ವಿದ್ಯಾರ್ಥಿಯ ಜೊತೆ ಮದುವೆಯಾದ್ರು ಅಂತ ತಾಯಿಯ ಪ್ರೇಮಕಥೆಯನ್ನ ಕಮಲಾ ಹ್ಯಾರಿಸ್ ಹೇಳಿಕೊಂಡಿದ್ದಾರೆ. H-1B ವೀಸಾದ ಪತ್ನಿಯರಿಗೆ H-4 ವೀಸಾದ ಅಡಿ ಅವರ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ನೀಡುವ ಸಂಬಂಧ ಕಮಲಾ ಹ್ಯಾರಿಸ್ ದನಿ ಎತ್ತಿದ್ರು. 2018ರಲ್ಲಿ ಅವರು ಸಂಸದೆ ಕ್ರಿಸ್ಟನ್ ಗಿಲ್ಲಿ ಜೊತೆಗೂಡಿ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ಅಮೆರಿಕ ಪೌರತ್ವ ಮತ್ತು ವಲಸೆ ಸೇವೆ ಇಲಾಖೆಗೆ ಪತ್ರ ಬರೆದಿದ್ರು. ವೈದ್ಯರು, ನರ್ಸ್ಗಳು, ವಿಜ್ಞಾನಿಗಳು, ಶಿಕ್ಷಕರು ಮುಂತಾದ ವಲಯಗಳಲ್ಲಿನ ಅವರ ಪರಿಣತಿಗೆ ತಕ್ಕಂತೆ ಇರುವ ಉದ್ಯೋಗಾವಕಾಶವನ್ನು ಕಿತ್ತುಕೊಳ್ಳದಂತೆ ಮನವಿಯನ್ನ ಮಾಡಿದ್ರು. ಈ ವೀಸಾವನ್ನ ಹೊಂದಿರುವವರಲ್ಲಿ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿಗೂ ಅಮೆರಿಕದಲ್ಲಿ ಇದ್ದಾರೆ. 2019ರ ಜುಲೈನಲ್ಲಿ ಅಮೆರಿಕದ ಸಿಖ್ ಸಮುದಾಯದಿಂದ ಕಮಲಾ ತೀವ್ರ ಟೀಕೆಗೆ ಗುರಿಯಾಗಿದ್ರು. ರಾಜ್ಯ ಕಾರಾಗೃಹ ಕಾವಲುಗಾರ ಧಾರ್ಮಿಕ ಕಾರಣಗಳಿಂದ ವೈದ್ಯಕೀಯ ವಿನಾಯಿತಿಯನ್ನ ಹೊಂದಿದ್ರೂ ಗಡ್ಡ ಬಿಡುವಂತಿಲ್ಲ ಅಂತ ಹೇಳುವ ತಾರತಮ್ಯದ ನೀತಿಯನ್ನ ಸಮರ್ಥಿಸಿಕೊಂಡಿದ್ದಕ್ಕಾಗಿ ಕಮಲಾ ಹ್ಯಾರಿಸ್ ವಿರುದ್ಧ ಅಮೆರಿಕದ ಸಿಖ್ ಸಂಘಟನೆ ಕ್ಷಮೆ ಕೋರುವಂತೆ ಆಗ್ರಹಿಸಿ ಆನ್ಲೈನ್ ಅಭಿಯಾನವನ್ನು ಸಹ ನಡೆಸಿತ್ತು.